ಬ್ರೋ ಟಗರು ಪಲ್ಯ ನೋಡಿದ್ರೆ ಹೇಗ ಅನಿಸ್ತು ನಿಮಗೆ ಆ ತುಂಬಾ ಖುಷಿ ಆಯ್ತು ಬ್ರದರ್ ನಮ್ಮಂತ ರೈತರ ಮಕ್ಕಳಿಗೆ ಇವಾಗಲಾದರೂ ಹೆಣ್ಣು ಕೊಡ್ತಾರ ಅನ್ನೋದೊಂದು ನಂಬಿಕೆ ಇದೆ ಕೊಡಬೇಕು ಯಾಕೆ ಕೊಡಲ್ಲ ಆ ಯಾರ ರೈತರ ಮಕ್ಕಳನ್ನ ಮದುವೆ ಆಗಲ್ಲ ಅನ್ನೋ ಹುಡುಗಿರ ಒಂದು ಮಾತು ಹೇಳ್ತೀನಿ ನಾನು ನೀವು ಇಲ್ಲದೆ ನಾವು ಬದುಕ್ತೀವಿ ತಾಕತ್ ಇದ್ರೆ ನಾವು ಬೆಳೆದ ಬೆಳೆ ತಿಂದೆ ನೀವು ಬದುಕ್ತೀರ ಕೆಲವೊಂದು ವರ್ಷ ಹುಡುಗಿರು ಸೋಕಿಗಳು ಮಾಡ್ತಿರಲ್ಲ ಮುಂಡೆ ಮಕ್ಕಳಲ್ಲಿ ಅರ್ಥ ಮಾಡ್ಕೊಳ್ಳ್ರಿ ನೀವು ಮಾಡೋ ಸೋಕಿಗಳು ತಿರ್ಪೆ ಸೋಕಿಗಳು ಎಲ್ಲ ಗೊತ್ತು ನಮಗೆ ಕೆಲವೊಂದು ವರ್ಷ ಹುಡುಗಿರು ಇದನ್ನ ಹೇಳ್ತೀನಿ ನೀವು ಮಾಡೋ ತಿರ್ಪೆ ಸೋಕಿಗಳಿಂದ ಎಲ್ಲ ಹುಡುಗಿರಿಗೂ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ ಇವಾಗ ಮಾತು ಎತ್ತಿದ್ರೆ ಎಲ್ಲರ ಅಪ್ಪ ಅಮ್ಮ ಅಯ್ಯೋ ನನ್ನ ಮಗಳಿಗೆ ಶ್ರೀರಾಮ ಅಂತರ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡ್ತೀನಿ ಅಂತ ಪಕ್ಕದ ಮನೆಗೆ ಹೋಗಿ ಹೇಳೋದು ಹೆಂಗಸರುಗಳಿಗೆ ಅಲ್ಲಿ ಒರಿಜಿನಲ್ ಇರೋದು ಶ್ರೀಮಂತ ಹುಡುಗ ಬೇಕು ಅಂತ ಹುಡುಗದೆಲ್ಲ ಇಂಜಿನಿಯರ್ ಆಗಿರೋನೇ ಬೇಕು ಅಂತ ಅವನು ಇಂಜಿನ್ ಕೆಟ್ಟೋಗಿದ್ರು ಪರವಾಗಿಲ್ಲ ಅಯ್ಯೋ ನಮ್ಮ ಮಗಳಿಗೊಂದು ಹುಡುಗನ ನೋಡಿದ್ದೀನಿ ಇಂಜಿನಿಯರ್ ಮಾಡ್ತಾನೆ ಇನ್ನು 3 ವರ್ಷ ಕೆಲಸ ಸಿಗುತ್ತೆ ಅವನ ಕಾಲಿನ ಮೇಲೆ ನಿಂತ್ಕೊಳ್ಳಿ ಅಂತ ಇರ್ತಾರೆ ಇನ್ನೊಂದು ಸ್ವಲ್ಪ ದಿನಾದರೂ ಅವನೇ ನಿಂತ್ಕೊಳ್ಳಲ್ಲ ಮದುವೆ ಮಾಡಿ ಏನು ಮಾಡ್ತಾರೆ ಇವರು ಚೀಟಿ ಕರ್ಕ ಬಂದು ಬಿಡ್ತಾರೆ ಇವನು ಡ್ಯೂಟಿಗೆ ಹೋಗ್ತಾನೆ ಬೇರೆಯವ್ನು ಇಟ್ಕೋತಾನೆ ಇವಳು ಜೀವನ ಹಾಳಾಯ್ತು ಲೈ ಅರ್ಥ ಮಾಡ್ಕೊಳ್ಳ್ರಿ ಹಳ್ಳಿಲಿರೋ ರೈತರುಗಳಾಗಲಿ ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದು ಟಗರ ಪಲ್ಲೆ ಸಿನಿಮಾನ ತೋರಿಸ್ಬೇಕು ರೈತರ ಮಕ್ಕಳಿಗೆ ಯಾಕೆ ಕೊಡ್ಬೇಕಂತ ಅವಾಗ ಗೊತ್ತಾಗುತ್ತೆ ಹಿಂದೊಂದೊಂದು ಕಾಲ ಇತ್ತು ಬ್ರದರ್ ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದ್ರು ಮಾವನವ್ರನ್ನ ಪ್ರೀತಿಯಿಂದ ಲವ್ ಮಾಡ್ತಾ ಇದ್ರು ಒಂದು ಸಂಸ್ಕೃತಿಯಿಂದ ಲವ್ ಮಾಡ್ತಾ ಇದ್ರು ಇವಾಗ ಹಂಗಲ್ಲ ಮಾಮು ಮಚ್ಚಿ ಮಚ್ಚು ಲಾಂಗು ಅಂಗಡಿಯ ಮಚ್ಚ ನೀನು ಲವ್ ಮಾಡ್ತೀನಿ ಅಂತ ಹುಡುಗಿರುಗರು ಅಲ್ಲಿಗೆ ಬಂದ್ಬಿಟ್ಟಿದೆ ಯಾವ್ದಾದ್ರು ಕೆಲವೊಂದಷ್ಟು ಜನ ಹುಡುಗಿರು ಚಡ್ಡಿ ಮಿಡ್ಡಿ ಹಾಕಿ ಓಡಾಡ್ತಾವಲ್ಲ ಇಲ್ಲಿ ಒಂದಷ್ಟು ಜನ ಆ ಮುಂಡೆ ಮಕ್ಕಳಿಗೆ ಉಪ್ಸಾರು ಮುದ್ದೆ ಅಂದ್ರೆ ಗೊತ್ತಾ ಕೇಳ್ರಿ ಹಾ ಯಾರಿಗೂ ಗೊತ್ತಿಲ್ಲ ಹಳ್ಳಿ ಬಾಡೂಟ ಮಾಡೋದು ಗೊತ್ತಾ ಕೇಳಿ ಓಕೆ ಹಾ ಕುರಿ ಯಾಕೆ ಬಲಿ ಕೊಡ್ತಾರೆ ಅಂದ್ರೆ ಊಟಕ್ಕೆ ಅಂತೇವೆ ಮುಂಡೆ ಮಕ್ಕಳು ಅದರಿಂದ ಒಂದು ಕದೆ ಇದೆ ಕಣ್ರಲ್ಲಿ ಥೋ ಮೇಕಪ್ ಹಾಕೊಳ್ಳೋದು ಬಿಡ್ರಿ ಫಸ್ಟು ರೈತರ ಮಕ್ಕಳನ್ನ ಮದುವೆ ಆಗ್ರಿ ಆಯ್ತಾ ಟಗರು ಪಲ್ಯ ಸಿನಿಮಾ ಮಾಡ್ರ ನಿಮ್ಮಂತ ಮುಂಡೆ ಮಕ್ಕಳಿಗೆ ನೋಡ್ರಿ ಉದ್ದಾರ ಆಗ್ರಿ ಕೆ ಟಿ ಎಂ ಬೇಕು ಕಾರ್ ಬೇಕು ಕೆ ಟಿ ಎಂ ಏನು ಹುಟ್ಟಿದ ತಕ್ಷಣ ಇವ್ರ ಅಪ್ಪ ಕೆ ಟಿ ಎಮ್ ಅಲ್ಲೇ ಯಾರಿಗೆ ಕರ್ಕೊಂಡು ಹೊಟ್ಟೋದೆ ಇವ್ರ ಅಮ್ಮನ್ನ ಏನು ಆಡಿಕಾರಲ್ಲೇ ಕರ್ಕೊಂಡು ಹೊಟ್ಟೋಗಿದ್ರು ಹಾಸ್ಪಿಟ್ಲಿಗೆಗಳನ್ನ ಫಸ್ಟ್ ಇಂಜೆಕ್ಷನ್ ಮಾಡಿಸ್ಬೇಕಾದ್ರೆ ಹಾಂ ಏನು ಸೋಕಿಗಳು ಮಾಡ್ತಿರೋ ನೀವೆಲ್ಲ ನಮ್ಮ ರೈತರಿಗೆ ಮಕ್ಕಳು ಸೋಕಿ ಮಾಡೋಕ್ಕೆ ಕೇಳಿದ್ರೆ ಗೊತ್ತಲ್ಲ ಮೂರು ಟ್ಯಾಬ್ಲೆಟ್ ಇರ್ತಾವೆ ಬ್ರದರ್ ರೈತರ ಮಕ್ಕಳ ಹತ್ರ ಒಂದು ಟ್ಯಾಬ್ಲೆಟ್ರಿಗೆ ನಾಲ್ಕು ಕೆ ಟಿ ಎಂ ಬತ್ತವೆ ಅಂತವು ಸೋಕಿ ಮಾಡಲ್ಲ ಗುರು ಟೈಮ್ ಇಲ್ಲ ರೈತರ ಮಕ್ಕಳಿಗೆ ಯಾಕಂದ್ರೆ ಇಂಥ ಸೋಕಿ ಮಾಡೋರ್ಗೆ ಅನ್ನ ಹಾಕ್ಬೇಕಲ್ಲಪ್ಪ ರೈತರು ಏನು ಮಾಡ್ತೀರಾ ರೈತರು ಇಡೀ ಜಗತ್ತಿಗೆ ಅನ್ನ ಹಾಕ್ತಾರೆ ಇಂಥ ಬಾಯಿ ಬರ್ತದೆ ಕಡ್ಗಂಡಗಳೊಬ್ಳಿಗೆ ಅನ್ನ ಹಾಕಲ್ವಾ ಮುಚ್ಕೊಂಡ್ಬಂದು ರೈತರನ್ನ ಮದುವೆ ಆಗ್ರಿ ಕೆ ಟಿ ಎಂ ಬೇಕು ಅಂದರು ಅದನ್ನು ತಂದು ಇಟ್ಕೊಂಡವ್ರು ನಮ್ಮ ರೈತರ ಮಕ್ಕಳು ಕಾರ್ ಬೇಕು ಅಂದರು ಕಾರ್ನು ತಂದು ಇಟ್ಕೊಂಡವೆ ಮನೆ ಬೇಕು ಅಂದರು ಮನೇನು ಕಡಿಸಿ ಇಟ್ಕೊಂಡವು ಬ್ರದರ್ ಅದ್ರ ಜೊತೆಗೆ ಒಂದು 20 ಎಕರೆ ಆಸ್ತಿ ಬೇಕಂತೆ ಆದರೆ ಮದುವೆ ಆಗೋನ್ ಕೆಲಸ ಮಾಡಬಾರ್ದಂತೆ ಇನ್ನೇನು ಇವ್ರ ಅಪ್ಪ ಬಂದು ಮಾಡ್ತಾನೆ ಆ ಕೆಲಸ ಹೊಲದಲ್ಲಿ ಹಾಂ ಕೆಲವೊಂದಷ್ಟು ಜನ ಹುಡುಗಿರಿಗೆ ಹೇಳ್ತಾ ಇರೋದು ನಾನು ಅಯ್ಯೋ ರಿಯಾಲಿಟಿ ಇದೆ ಬ್ರದರ್ ಇದೆ ಸಿಟೀಲಿ ತೆಳ್ಳಿಗೆ ಬಳ್ಳಿಗೆ ಇರೋ ಹುಡುಗಿರನ್ನ ಹುಡುಗರನ್ನ ನೋಡಿ ಲವ್ ಮಾಡ್ತವೆ ಒಂದೆರಡು ವರ್ಷ ಆದಮೇಲೆ ಓಡೋಗಿ ಮದುವೆ ಆಯ್ತವೆ ಒಂದು ವರ್ಷ ಆದಮೇಲೆ ಮಗು ಕೊಡ್ತಾನೆ ಡಿವೋರ್ಸ್ ಅನ್ನ ಅಪ್ಪದನ್ನ ಮಧ್ಯಕ್ಕೆ ತಂದು ನಡೀತಿಗ ಮುಚ್ಕೊಂಡು ನಿಮ್ಮ ಮನೆಗೆ ಅಂದ್ಬಿಟ್ಟು ಕಳಿಸ್ತಾನೆ ಗುರು ಅವಾಗ ಬಂದು ಮನೇಲಿ ಕೂತ್ಕೊತ್ರೆ ಏನೂ ಸಿಗಲ್ಲ ಮುಚ್ಕೊಂಡು ರೈತರ ಮಕ್ಕಳನ್ನ ಮದುವೆ ಆಗಬೇಕು ಜೀವನ ಪೂರ್ತಿ ರಾಣಿ ಥರ ಇರಬೇಕು ಬ್ರದರ್ ಅದು ಇಲ್ಲಿ ಸುಮ್ಮನೆ ಹೇಳ್ತಾರೆ ಬ್ರದರ್ ರೈತರ ಮಕ್ಕಳು ಕೊಟ್ಬಿಡ್ತೀವಿ ಕೊಟ್ಬಿಡ್ತೀವಿ ಅಂತ ಎಲ್ಲರೂ ಯಾ ರೈತರ ಮಕ್ಕಳು ಹೆಣ್ಮಕ್ಳನ್ನೇ ರೈತರ ಮಕ್ಕಳು ಕೊಡ್ತಾ ಇಲ್ಲ ಇದೇ ಸಮಸ್ಯೆ ಆಗಿರೋದು ಬಂದು ಇನ್ನು ಬೇರೆಯವ್ರು ಹೆಂಗೆ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ರೈತರಿಗಿಂತ ಸುಖವಾಗಿ ನೋಡ್ಕೊಳ್ಳೋರು ಇನ್ನೊಬ್ಬ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಗೌರ್ಮೆಂಟ್ ಜಾಬು ಗೌರ್ಮೆಂಟ್ ಜಾಬು ಯಾವುದೋ ಸಾಫ್ಟ್ವೇರವು ಸಾಫ್ಟ್ವೇರ್ ಜಾಬ್ ರೈತರ ಮಕ್ಕಳನ್ನ ಯಾಕೆ ಗೊತ್ತಾ ಕೆಲವೊಂದಷ್ಟು ಜನ ಹುಡುಗಿರು ಮದುವೆ ಆಗಲ್ಲ ರೈತರ ಮಕ್ಕಳನ್ನ ಮದುವೆ ಆದರೆ ಯಾವಾಗಲೂ ಚಾಕ್ಲೇಟ್ ಥರ ಕವರ್ ಆಗಿರ್ಬೇಕು ಅವು ಇಲ್ಲ ಮೆಟಲ್ ಹೊಡಿತಾರೆ ರೈತರು ಅದೇ ಸಿಟಿಯನ್ನ ಮದುವೆ ಆಗ್ಬಿಟ್ರೆ ಸಾಫ್ಟ್ವೇರ್ ಗಿಫ್ಟ್ ಪಾಪ ಬೆಳಗ್ಗೆ ಹೋದ್ರೆ ಸಂಜೆ ಬತ್ತಾನೆ ಚಕ್ಲಿ ಥರ ಓಪನ್ ಆಗಿ ಆರಾಮಾಗಿ ಇರ್ಬೋದು ಇವರು ಲಲ್ಲೆ ಹೊಡ್ಕೊಂಡು ಹಾಂ ಏಯ್ ಕೆಪ್ಪರ್ ನನ್ನ ಮಕ್ಕಳ ಕೆಲವೊಂದಷ್ಟು ಜನ ಹುಡುಗಿರು ದಯವಿಟ್ಟು ಬುದ್ಧಿ ಕಲಿಯಿರಿ ಇವಾಗಲಾದರೂ ಟಗರು ಪಲ್ಯ ಸಿನಿಮಾ ಮಾಡೋ ನಿಮ್ಮಂಥ ಹೋಗಿ ನಿಮ್ಮಂಥ ಕೆಲವೊಂದಷ್ಟು ಜನ ಹುಡುಗಿರುಗಳಿಂದ ಎಲ್ಲ ಹುಡುಗಿರಿಗೂ ಕೆಟ್ಟ ಹೆಸರು ಬತ್ತಾ ಇದ್ದೀವಿ ರೈತರ ಮಕ್ಕಳು ಯಾವುದೋ ಜಾಬಲ್ಲಿರೋನ್ಗಿಂತ 3 ಪಟ್ಟು ಜಾಸ್ತಿ ದುಡಿತಾವ್ರು ಬ್ರದರ್ ಲಕ್ಷ ಲಕ್ಷನ ಹಾಂ ಅಂದರೆ ಇವ್ರಿಗೆ ಚಿನ್ನ ಬೆಳ್ಳಿ ಬಂಗಾರ ಹಾಕೊಂಡು ಕೆ ಟಿ ಎಮ್ ಕಾರಲ್ಲಿ ಓಡಾಡಿ ಸೋಕಿ ಮಾಡ್ಬೇಕು ಅವ್ರನ್ನ ಬೆಳ್ಸೋಕ್ಕೆ ಆ ಥರ ಸೋಕಿ ರೈತರು ಮಾಡಲ್ಲ ಕಟ್ಕೊಂಡವ್ಳನ್ನ ಚಿನ್ನ ಬಂಗಾರ ಥರ ನೋಡ್ಕೊತಾರೆ ಬೇಕಾದ್ರೆ ನಮ್ಮ ರೈತರ ಮಕ್ಕಳಿಗರು ದಯವಿಟ್ಟು ರೈತರ ಮಕ್ಕಳನ್ನ ಮದುವೆ ಆಗ್ರಿ ಏನು ಭಾಷಣ ಬಿಗಿಯೋದೇ ಬಿಗಿಯೋದು ಹಳ್ಳಿ ಕಡೆ ರಾಜಕೀಯ ವ್ಯಕ್ತಿಗಳು ಬಂದು ರೈತರು ದೇಶದ ಬೆನ್ನೆಲುಬು ರೈತರು ದೇಶದ ಬೆನ್ನೆಲುಬು ರೈತರ ಬೆನ್ನು ಜಕ್ಕ ಒಂದು ಹುಡುಗಿಗಿಲ್ಲಪ್ಪ ಅವನೇ ಅವನು ಕೇಳೋದು ಹಾಂ ಯಾರೀ ಕೇಳೋದು 200 ನೋಟ್ ಕೊಡ್ತಾರೆ ಕರೆಂಟ್ ಇದ್ದಾಗ ಓಕೆ ಕರೆಂಟ್ ಹೋದಾಗ ದೀಪ ಚಕ್ಕೊಬಿಡ್ಬಿಡೋಣ ಹಾಂ ಅವಳನ್ನಾರು ತಂದು ಕೊಡ್ತಾರೆ ರೈತರ ಮಕ್ಕಳಿಗೆ ಆಸೆ ಇರಲ್ವ ಅವ್ರ ವಂಶ ಬೆಳಿಬಾರ್ದ ಹಾಂ ರೈತರು ದುಡಿದ್ರೆ ದುಡ್ಡಲ್ವಾಗುರು ಹಾಂ ಯಾವ್ದಾರು ಹುಡುಗಿರು ಹೊಲದಲ್ಲಿ ಕೆಲಸ ಮಾಡೋ ರೈತರಿಗೆ ಒಂದು ದಿನ ಊಟ ತಗೊಂಡೋಗಿ ಕೊಟ್ಟಿರೋದು ಇದೆಯಾ ಗುರು ಅದೇ ಪಬ್ಬ ಲೋಕ ಹೊಡ್ತಿದ್ದೀರ ಅಂತ ಕೇಳ್ರಿ ಹಾಂ ಎಷ್ಟೋ ಜನ ಬರ್ತಾರೆ ಹಾಂ ಅದೇ ಯಾವ್ಯಾವ ಮಾಲ್ಗೆ ಹೋಗಿದ್ದೀರಾ ಅಂತ ಕೇಳ್ರಿ ಎಷ್ಟು ಪಿಜ್ಜಾ ಬರ್ಗರ್ ತಿಂದಿದ್ದೀರಾ ಅಂತ ಕೇಳ್ರಿ ಹಾಂ ಯಾವುದಾದ್ರೂ
ಹಳ್ಳಿ ಮದುವೆ ಮದುವೆ ಕಾರ್ಯಕ್ರಮ ಹೆಂಗಿತ್ತು ಅಂತ ತೋರ್ಸವ್ರೆ. ಹಿಂದಿನ ಕಾಲದಲ್ಲಿ ಸಂಬಂಧಿಕರು ಬೆಲೆ ಗೊತ್ತಾಗೋರು, ಇವಾಗ ಸಂಪಾದನೆ ಬಿದ್ದುಬಿಟ್ಟವ್ರೆ ಎಲ್ಲರೂ. ಹಾ, ಎಲ್ಲ ಲವ್ವು, ದುಡ್ಡಿದ್ರೆ ಲವ್ವು, ದುಡ್ಡಿದ್ರೆ ಮದುವೆ. ಲೈಫ್ನ ಹಾಳು ಮಾಡ್ಕೊಂತ ಇದ್ರೆ ನಿಮ್ಗೆ ನೀವೇ. ರೈತ್ರಿಗೆ ಬೆಲೆ ಕೊಡ್ರಿ, ರೈತ್ರಿಗೆ ಬೆಲೆ ಕೊಡಿ. ಇಡೀ ದೇಶಕ್ಕೆ ಅನ್ನ ಆಗೋಣ ಅಂತ ನಿಮ್ಮಂಥವ್ರಿಗೆ ಒಬ್ಳಿಗೆ ಅನ್ನ ಹಾಕಲ್ವಾಗ್ರು. ದಯವಿಟ್ಟು ರೈತ್ರಿಗೆ ಬೆಲೆ ಕೊಡ್ರಿ. ನೀವು ಒಂದು ಹುಡುಗಿರಿಗೆ ಒಂದು ಮಾತಾಡ್ತೀನಿ ನಾನು, ನೀವು ಪಕ್ಕದಲ್ಲಿ ನಿಂತ್ಕೊಂಡಾಗ ನೀವು ಯಾರ ಜೊತೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಿ ಅಂತ ಯೋಚನೆ ಮಾಡಬೇಡ್ರಿ. ನಿಮ್ಮ ಲೈಫ್ ಲಾಂಗ್ ಯಾರ ಜೊತೆಗಿದ್ರೆ ನೀವು ಚೆನ್ನಾಗಿರ್ತೀರ ಅನ್ನೋದನ್ನ ಯೋಚನೆ ಮಾಡಿರಿ. ಹುಡುಗಿರು ಲೈಫ್ ಸಖತ್ತಾಗಿರುತ್ತೆ. ಹಾಂ, ಈ ಕೆಲವೊಂದು ಜನ ಕಿತ್ತೋದು ಹುಡುಗಿರುಗಳಿಗೆ ಏನು ಇಷ್ಟ ಆಗುತ್ತೆ ಅಂದರೆ, ಈ ರೈತರು ಬೆವರ್ ಸ್ಮೆಲ್ ಏನು ಇಷ್ಟ ಆಗಲ್ಲ ಅವಕ್ಕೆ, ಅವಕ್ಕೆ ಇಷ್ಟ ಆಗೋದೆ ಈ ಸಿಟಿಲಿರೋ ಫೇಕ್ ಪರ್ಫ್ಯೂಮ್ ಸ್ಮೆಲ್ ಇಷ್ಟ ಆಯ್ತದೆ ಅವಕ್ಕೆ. ಹ್ಞೂ ಅನ್ಕೊಂಡು ಮೂಸ್ಕೊಂಡು ಹೋಗ್ಬಿಡ್ತಾರೆ. ಹಾಂ, ಅಂತಕ್ಕೆ ಏನು ಮಾಡೋಣ? ಹಾಂ, ನಮ್ಮ ರೈತ್ರ ಮಕ್ಕಳು ಆದರೆ ನೆಟ್ವಾಗಿ ಇರಬೇಕು. ಹಾಂ, ರೈತ್ರ ಮಕ್ಕಳು ಮದುವೆ ಆದರೆ ನೆಟ್ವಾಗಿ ಇರ್ಬೇಕು. ಅದೇ ಪ್ರಾಬ್ಲಮ್ ಆಗಿರೋದು ಇವಕ್ಕೆ ಬಂದು. ಇಲ್ಲಿ ನಾ ರೈತರು ಹೆಣ್ಮಕ್ಳಿರೋ ಅಪ್ಪ ಅಮ್ಮನಿಗೆ ಹೇಳೋದು ಒಂದೇ ಮಾತು, ನಿಮ್ಮ ಮಗಳು ಒಂದು ಏಜಿಗೆ ಬಂದಾಗ, ಮದುವೆ ಏಜಿಗೆ ಬಂದಾಗ ವಿಚಾರಿಸಿ ಮದುವೆ ಮಾಡಿರಿ. ಅದನ್ನ ಬಿಟ್ಟು ಫೋನ್ ಅವ್ಳ ಕೈಲಿ ಕೊಟ್ಬಿಟ್ಟು ಕೂತಿದ್ರೆ ಹ್ಞೂ ಅಕ್ಕ ಕಾಲೇಜ್ಗೆ ಹೋಯ್ತಾವಳ ಅಂತ ತಿಳ್ಕೊಂಡಿದ್ದೀರಾ? ನೋವೇ ಚಾನ್ಸೇ ಇಲ್ಲ, ಯಾರನ್ನ ಪಟಾಯಿಸ್ತಾವಳೆ ಅಂತ ಅರ್ಥ. ಯಾವುದೋ ಒಂದು ಹುಡುಗಿ ಅವ್ರ ಮನೇಲಿ ಮೊಬೈಲ್ನ ಸೈಲೆಂಟಾಗಿ ಇಡೋ ಸ್ಟಾರ್ಟ್ ಮಾಡೋದು ಅಂದ್ರೆ ಅರ್ಥ ಮಾಡ್ಕೊಬಿಡಿ, ಅಪ್ಪ ಅಮ್ಮ ನಿಮ್ಮ ಗಳಿ ಮೈನ ಹುಡುಕೋ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾಳೆ. ಅರ್ಥ ಮಾಡ್ಕೊಂಬಿಡ್ರಿ. ನಾನು ಒಬ್ಬ ಹಳ್ಳಿಯವನೇ ಬ್ರದರ್, ನೋವೈತೆ. 70% ಹಳ್ಳಿ ಜನ ರೈತ್ರಿಗೆ ಮದುವೆ ಐತೆ ಇಲ್ಲ. ಏನು ಸಾಫ್ಟ್ವೇರ್ ಜಾಬು, ಕಂಪ್ನಿ ಜಾಬು. ಈ ನನ್ನ ಮಕ್ಳಿಗೆ ಕೊರೋನಾ ಅನ್ನೋದು ಒಂಥರ ರೋಗ ಬಂದ್ಬಿಟ್ರೆ ಕಂಪ್ನಿಗಳು ಮುಚ್ಚಿ ಮನೆ ಓಡಿಸ್ಬಿಡ್ತಾರೆ ಬಟ್ಟೆ ಬಿಚ್ಚಿ. ನಮ್ಮ ರೈತರದ್ದು ಹಂಗಲ್ಲ, ಭೂಮಿ ಸೂರ್ಯ ಚಂದ್ರ ಇರೋವರೆಗೂ ಅಷ್ಟೇ, ರೈತ ಬದುಕಿರೋವರೆಗೂ ಅವನೇ ಒಡೆಯ, ಅವನೇ ಓನರ್ಗುರು. ರೈತರದ್ದು ಯಾವತ್ತು ಕೊಟ್ಟ ಕೈ? ಕೆಲವೊಂದಷ್ಟು ಜನ ಹುಡುಗಿರ್ತಾರೋ ಹಿಂಗೆ ಈಸ್ಕೊಂಡು ಕೈ, ಎಲ್ಲ ಬೇಡ ಕೈ ಅಲ್ವೇ ಅಲ್ಲ ಗುರು. ದಯವಿಟ್ಟು ರೈತ್ರ ಮಕ್ಕಳನ್ನ ಮದುವೆ ಆಗಿ ಅಂತ ಹೇಳ್ಬೋದು.